ಎಲ್ಲರಿಗೂ ನಮಸ್ಕಾರ. ಇದು ಎರಡನೇ ಆನ್ಲೈನ್ ಕ್ಲಾಸ್ ಆಗಿದೆ. ಈ ಕ್ಲಾಸಲ್ಲಿ ನಾವು ಫಸ್ಟ್ ಚಾಪ್ಟರ್ ಆಗಿರ್ತಕ್ಕಂಥ ಇಂಟ್ರಡಕ್ಷನ್ ಚಾಪ್ಟರಲ್ಲಿ ನಾವು ಎರಡು ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಈ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಟುಡೇ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಟೂ ಮೇಜರ್ ಟಾಪಿಕ್ಸ್ ಇನ್ ಫಸ್ಟ್ ಚಾಪ್ಟರ್. ದಟ್ ಫಸ್ಟ್ ಕಾನ್ಸೆಪ್ಟ್ ಈಸ್ ಮೀನಿಂಗ್ ಆಫ್ ಇಂಡಿಯಾ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇಂಪ್ಯಾಕ್ಟ್ ಆಫ್ ಜಾಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ. ಅಂದರೆ ಎರಡು ಮೇಜರ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳ ಬಗ್ಗೆ ಈ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಮೀನಿಂಗ್ ಆಫ್ ಇಂಡಿಯಾ ಮತ್ತು ಇಂಪ್ಯಾಕ್ಟ್ ಆಫ್ ಜಾಗ್ರಫಿ ಆನ್ ಹಿಸ್ಟ್ರಿ. ಅಂದರೆ ಭಾರತ ಅಂತಕ್ಕಂಥ ಒಂದು ಹೆಸರು ಯಾವ ರೀತಿ ಬಂತು ಈ ಭಾರತ ದೇಶಕ್ಕೆ, ಮತ್ತು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಒಂದು ಪ್ರಭಾವ ಏನು ಅನ್ನೋದ್ರ ಬಗ್ಗೆ ನಾವು ಈ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ದ ಹಿಸ್ಟ್ರಿ ಆಫ್ ಇಂಡಿಯಾ ಸಬ್ ಕಾಂಟಿನೆಂಟ್ ಅಟ್ ಅ ಟೈಮ್ಸ್ ಇನ್ಕ್ಲೂಡ್ಸ್ ದ ಪ್ರೆಸೆಂಟ್ ನೇಷನ್ಸ್ ನೇಮ್ಲಿ ಅಫ್ಘಾನಿಸ್ತಾನ್, ಚೈನಾ ಆ್ಯಂಡ್ ನೇಪಾಳ್, ಭೂತಾನ್ ಆ್ಯಂಡ್ ಬಾಂಗ್ಲಾದೇಶ್, ಬರ್ಮಾ, ಶ್ರೀಲಂಕಾ ಆ್ಯಂಡ್ ಪಾಕಿಸ್ತಾನ್. ದ ಇಂಡಿಯಾ ಸರೌಂಡೆಡ್ ಬೈ ಇನ್ ಡ್ಯೂರಿಂಗ್ ದ ಏನ್ಷಿಯಂಟ್ ಟೈಮ್ ಟು ಸ್ಟಿಲ್ ನಾವ್ ಓಕೆ ಮೆನಿ ಮೇಜರ್ ನೈಬರ್ ಕಂಟ್ರೀಸ್ ಲೈಕ್ ಚೈನಾ, ನೇಪಾಳ್, ಭೂತಾನ್, ಬಾಂಗ್ಲಾ, ಬರ್ಮಾ, ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್ ಆ್ಯಂಡ್ ಆಲ್ಸೋ ಶ್ರೀಲಂಕಾ. ಓಕೆ, ದ ಎಕ್ಸ್ಟೆಂಟ್ ಡಿಸ್ಕ್ರಿಪ್ಷನ್ಸ್ ಆಫ್ ದ ಎಕ್ಸ್ಟೆಂಟ್ ಆಫ್ ದ ಸಬ್ ಕಾಂಟಿನೆಂಟ್ ಈಸ್ ಫೌಂಡ್ ಇನ್ ವಿಷ್ಣು ಪುರಾಣ. ದ ಕಂಟ್ರಿ ದಟ್ ಲೈಸ್ ಸೌತ್ ಆಫ್ ಓಷನ್ಸ್ ಆ್ಯಂಡ್ ನಾರ್ತ್ ಆಫ್ ಸ್ನೋ ಮೌಂಟೈನ್ಸ್ ಈಸ್ ಕಾಲ್ಡ್ ಭರತ. ದೇರ್ ಆರ್ ಡ್ಯುಲ್ ದ ಡಿಸೆಂಡೆಂಟ್ಸ್ ಆಫ್ ಭರತ. ಅಂದರೆ ಈ ಭಾರತ ಅಂತಕ್ಕಂಥ ದೇಶದ ಸುತ್ತಲೂ ಅನೇಕ ನೆರೆಹೊರೆಯ ರಾಷ್ಟ್ರಗಳು ಸುತ್ತುವರೆದಿದೆ. ಅಂತಹ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಚೈನಾವನ್ನು ಕಾಣ್ತೀವಿ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಬರ್ಮಾದೇಶ, ಶ್ರೀಲಂಕಾ, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್. ಈ ವಿಶಾಲವಾಗಿರ್ತಕ್ಕಂಥ ಈ ಭಾರತ ದೇಶಕ್ಕೆ ಈ ಭಾರತ ಅಂತಕ್ಕಂಥ ದೇಶ ಯಾವ ರೀತಿ ನೆಲೆಗೊಂಡಿದೆ ಅಂತಕ್ಕಂಥ ಒಂದು ಅಂಶದ ಬಗ್ಗೆ ನಮಗೆ ವಿಷ್ಣು ಪುರಾಣದಲ್ಲಿ ಬಹು ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ವಿಷ್ಣು ಪುರಾಣದ ಪ್ರಕಾರ ಏನಪ್ಪ ಅಂತಂದ್ರೆ, ದ ಕಂಟ್ರಿ ದಟ್ ಲೈಸ್ ಸೌತ್ ಆಫ್ ದ ಓಷನ್ಸ್ ಅಂಡ್ ನಾರ್ತ್ ಆಫ್ ಸ್ನೋ ಮೌಂಟೈನ್ಸ್ ಈಸ್ ಕಾಲ್ಡ್ ಭರತ. ಓಕೆ, ಏನು ಈ ದಕ್ಷಿಣ ದಿಕ್ಕಿನಲ್ಲಿ ಸಮುದ್ರಗಳಿಂದ ಆವೃತವಾಗಿದೆ ಮತ್ತು ಉತ್ತರ ದಿಕ್ಕಿನಲ್ಲಿ ಏನು ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಕೂಡಿದೆ, ಆ ಒಂದು ಮಧ್ಯೆ ನೆಲೆಗೊಂಡಿರ್ತಕ್ಕಂಥ ರಾಷ್ಟ್ರವೇ ಭಾರತ ದೇಶ. ಮತ್ತೆ ಅದೇ ಅಲ್ಲದೆ ಈ ಭಾರತ ದೇಶದಲ್ಲಿ ನೆಲೆಸಿರ್ತಕ್ಕಂಥ ಜನರು ಯಾವ ವಂಶಸ್ಥರಪ್ಪ ಅಂತಂದ್ರೆ ಭರತ ಚಕ್ರವರ್ತಿ ವಂಶಸ್ಥರು. ಅದಕ್ಕೆ ಈ ದೇಶಕ್ಕೆ ಭಾರತ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥ ಅಂಶವನ್ನ ವಿಷ್ಣು ಪುರಾಣದಲ್ಲಿ ನಮಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗೆಯೇ ದ ನಾರ್ದರ್ನ್ ಫಾರ್ಟ್ ಆಫ್ ಸಬ್ ಕಾಂಟಿನೆಂಟ್ ವಾಸ್ ಕಾಲ್ಡ್ ಆಸ್ ಆರ್ಯರತ, ದ ಲ್ಯಾಂಡ್ ಆಫ್ ಆರ್ಯನ್ಸ್. ಎಸ್ಪೆಷಲಿ ದ ಸೈಡ್ ಆಫ್ ಆರ್ ಎಬೋದ ಸೌತ್ ಇಂಡಿಯಾ ಆರ್ ಕಾಲ್ಡ್ ಲೈಕ್ ನಾರ್ತ್ ಇಂಡಿಯಾ ಕಾಲ್ಡ್ ಕೆ ಆರ್ಯರತ ಬಿಕಾಸ್ ದೇರ್ ಇಯರ್ ಲಿವ್ಡ್ ಇನ್ ಆರ್ಯನ್ಸ್, ಸೊ ದಟ್ ವೈ ಕಾಲ್ಡ್ ಆಸ್ ಆರ್ಯರತ. ಅಂದರೆ ಉತ್ತರ ಭಾರತದ ಉದ್ದಗಲಕ್ಕೂ ಸಹ ಆರ್ಯರು ನೆಲೆಗೊಂಡಿದ್ದರಿಂದ ಈ ಭೌಗೋಳಿಕ ಪ್ರದೇಶವನ್ನು ನಾವು ಆರ್ಯರತ ಅಂತ ಕರಿತಾ ಹೋಗ್ತೀವಿ. ಮತ್ತೆ ಅದರ ಜೊತೆಗೆ ದ ಸೌದರ್ನ್ ಪಾರ್ಟ್ ಆಫ್ ವಾಸ್ ಕಾಲ್ಡ್ ಆಸ್ ಎ ದಕ್ಷಿಣ ಪಥ. ಓಕೆ, ಈ ಸೌದರ್ನ್ ಪಾರ್ಟ್ ಏನಿದೆ, ಈ ದಕ್ಷಿಣ ಭೂಭಾಗ ಏನಿದೆ, ಇದನ್ನು ನಾವು ದಕ್ಷಿಣ ಪಥ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ದ ಇಂಡಿಯಾ ಆರ್ ಕಾಲ್ಡ್ ಇನ್ ಮೆನಿ ನೇಮ್ಸ್ ಲೈಕ್ ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ್, ಇಂಡಿಯಾ ಆ್ಯಂಡ್ ಆಲ್ಸೋ ಕಾಲ್ಡ್ ಹಿಂದೂಸ್ತಾನ್. ಓಕೆ, ಈ ವಿಶಾಲವಾಗಿರ್ತಕ್ಕಂಥ ಭಾರತ ದೇಶವನ್ನು ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಅಂತಹ ಹೆಸರುಗಳು ಯಾವಪ್ಪ ಅಂತಂದರೆ ಲೈಕ್ ಭರತವರ್ಷ, ಭರತಖಂಡ, ಭಾರತ ಆ್ಯಂಡ್ ಹಿಂದೂಸ್ತಾನ್, ಇಂಡಿಯಾ ಆ್ಯಂಡ್ ಆಲ್ಸೋ ಜಂಬೂದ್ವೀಪ್. ಇಂತಹ ಹಲವು ಹೆಸರುಗಳಿಂದ ಭಾರತವನ್ನು ಕರೆಯಲಾಗಿದೆ. ಹಾಗಾದರೆ ಈ ಭಾರತ ಅಂತಕ್ಕಂಥ ಹೆಸರು ಯಾವ ರೀತಿ ಬಂತು ನಮ್ಮ ಒಂದು ಭಾರತ ದೇಶಕ್ಕೆ ಅಂತಂದರೆ, ಇಲ್ಲಿ ಪ್ರಮುಖವಾಗಿ ಮೊದಲನೇದು ಇಲ್ಲಿ ಪ್ರಮುಖವಾಗಿ ನಾವು ಮಹಾಭಾರತದಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಭಾರತಕ್ಕೆ ಈ ಭಾರತ ಅಂತಕ್ಕಂಥ ದೇಶ ಯಾವ ರೀತಿ ಬಂತಪ್ಪ ಅಂತಂದರೆ
ಭಾರತ ಆರ್ ಕಾಲ್ಡ್ ಲೈಕ್ ಇಂಡಿಯಾ ಓಕೆ ಲೈಕ್ ಆಫ್ಟರ್ ದ ಭರತ ಸನ್ ಆಫ್ ದುಷ್ಯಂತ ಅಂಡ್ ಶಕುಂತಲ ಓಕೆ ರೆಫರ್ಡ್ ಇನ್ ಮಹಾಭಾರತ ಓಕೆ ಮಹಾಭಾರತದಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾದ ಭರತನಿಂದಾಗಿ ಭರತಖಂಡ ಅಂತಕ್ಕಂಥ ಹೆಸರು ಬಂತು ಅಂತ ಒಂದು ಅಂಶವನ್ನ ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಅಕಾರ್ಡಿಂಗ್ ಟು ದ ಜೈನ್ ಅಂಡ್ ಬುದ್ಧಿಸಂ ಅಂಡ್ ಹಿಂದೂ ಪುರಾಣಸ್ ಆರ್ ಹಿಂದೂ ರೆಕಾರ್ಡ್ಸ್ ಲೈಕ್ ದಟ್ ಕಾಲ್ಡ್ ಆರ್ ಕಾಲ್ಡ್ ಇಂಡಿಯಾ ಓಕೆ ಲೈಕ್ ಜಂಬೂ ದೀಪ ಓಕೆ ಬಿಕಾಸ್ ದ ಸ್ಟ್ರಕ್ಚರ್ ಆಫ್ ಇಂಡಿಯಾ ಆರ್ ಕಾಲ್ಡ್ ದ ಫ್ರೂಟ್ ಆಫ್ ಲೈಕ್ ಕಾಲ್ಡ್ ಬ್ಲ್ಯಾಕ್ ಬೆರಿ ಫ್ರೂಟ್ ಓಕೆ. ಈ ಭಾರತಕ್ಕೆ ಜಂಬೂ ದೀಪ ಅಂತಕ್ಕಂಥ ಹೆಸರು ಯಾವ ರೀತಿ ಬಂತಪ್ಪ ಅಂತಂದ್ರೆ ಈ ಹಿಂದೂ ಧರ್ಮದ ಪ್ರಕಾರ ಮತ್ತು ಜೈನ ಧರ್ಮದ ಪ್ರಕಾರ ಮತ್ತು ಬೌದ್ಧ ಧರ್ಮದ ಪ್ರಕಾರ ಆ ಒಂದು ಪುರಾಣಗಳ ಪ್ರಕಾರ ಯಾವ ರೀತಿ ಬಂದಿದೆ ಅಂತಂದ್ರೆ ಭಾರತ ಜಂಬೂ ನೇರಳೆ ಹಣ್ಣಿನ ಆಕಾರದಲ್ಲಿ ಇದ್ದಿದ್ದರಿಂದ ಅಥವಾ ಇರುವುದರಿಂದ ಇದಕ್ಕೆ ಜಂಬೂ ದೀಪ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥ ಅಂಶವನ್ನ ಉಲ್ಲೇಖಿಸಲಾಗಿದೆ. ಹಾಗೆಯೇ ಮತ್ತೆ ನಮಗೆ ಪ್ರಮುಖವಾಗಿ ಮತ್ತಿನ್ನೊಂದು ಏನಪ್ಪ ಅಂತಂದ್ರೆ ಲೈಕ್ ಗ್ರೀಕ್ ಅಂಡ್ ಪರ್ಷಿಯನ್ ಟರ್ಮಿನಾಲಜಿ ಓಕೆ ದ ಟರ್ಮ್ ಇಂಡಿಯಾ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ಇಂಡಸ್ ವಿಚ್ ಸ್ಟ್ಯಾಂಡ್ಸ್ ಫಾರ್ ಸಿಂಧು ದ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಆಫ್ ದ ಸಬ್ ಕಾಂಟಿನೆಂಟ್ ಲೈಕ್ ಕಾಲ್ಡ್ ಹಿಂದೂ ಇಂಡಸ್ ಬಿಕಮೆ ಸಿಂಧು ಓಕೆ ಆಫ್ಟರ್ ಲೇಟರ್ ಆನ್ ಇಂಡಸ್ ಬಿಕಮೆ ಇಲ್ ಬಿಕಮೆ ಇಂಡಿಯಾ ಓಕೆ. ಇಲ್ಲಿ ಗ್ರೀಕ್ ಪದದಿಂದ ಇಂಡಿಯಾ ಅಂತಕ್ಕಂಥ ಪದ ಬಂದಿದೆ ಅಂತಕ್ಕಂಥ ಅಂಶವನ್ನ ನಮಗೆ ಆಧಾರಗಳ ಮುಖಾಂತರ ನಾವು ನಮಗೆ ತಿಳ್ಕೋಬಹುದು. ಇಲ್ಲಿ ಈ ಭಾರತ ದೇಶದಲ್ಲಿ ಸಿಂಧು ನದಿಯನ್ನ ಈ ಗ್ರೀಕರು ಇಂಡಸ್ ನದಿ ಅಂತ ಕರೆದ್ರು. ಇಂಡಸ್ ನದಿ ಭೂ ಪ್ರದೇಶದಿಂದ ನಡೆಸತಕ್ಕಂಥ ಒಂದು ಭೌಗೋಳಿಕ ಪ್ರದೇಶ ಏನಿದೆ ಅದೇ ಇಂಡಸ್ ವಿಲ್ ಬಿಕಮೆ ಇಂಡಿಯಾ ಆಗಿದೆ ಅಂತಕ್ಕಂಥ ಅಂಶ ನಮಗೆ ಉಲ್ಲೇಖಿಸಲಾಗಿದೆ. ಹಾಗೆಯೇ ದ ಅನದರ್ ದ ನೇಮ್ ಲೈಕ್ ಆರ್ ಕಾಲ್ಡ್ ಇನ್ ಇಂಡಿಯಾ ಲೈಕ್ ಪರ್ಷಿಯನ್ಸ್ ಕಾಲ್ಡ್ ಲೈಕ್ ಹಿಂದೂಸ್ತಾನ್. ಹಿಂದೂಸ್ತಾನ್ ವಾಸ್ ವೈಡ್ಲಿ ಯೂಸ್ಡ್ ಡ್ಯೂರಿಂಗ್ ಮೆಡಿವಲ್ ಪೀರಿಯಡ್. ಪರ್ಷಿಯನ್ಸ್ ಕಾಲ್ಡ್ ದ ರಿವರ್ ಸಿಂಧು ಆಸ್ ಎ ಹಿಂದೂ ಅಂಡ್ ದ ಲ್ಯಾಂಡ್ ಆಸ್ ಎ ಹಿಂದೂಸ್ತಾನ್ ಓಕೆ. ಈ ಪರ್ಷಿಯನ್ಸ್ ಮಧ್ಯಕಾಲೀನ ಭಾರತದ ಇತಿಹಾಸದ ಸಮಯದಲ್ಲಿ ಅಥವಾ ಮಧ್ಯಕಾಲೀನ ಭಾರತದ ಸಮಯದಲ್ಲಿ ಪರ್ಷಿಯನ್ಸ್ ಇಂದು ಭಾರತವನ್ನ ಹಿಂದೂಸ್ತಾನ್ ಅಂತ ಕರೆದ್ರು. ಯಾವ ರೀತಿ ಹಿಂದೂಸ್ತಾನ್ ಅಂತಕ್ಕಂತ ಕರೆದ್ರಂದ್ರೆ ಸಿಂಧು ನದಿಯನ್ನ ಅವರು ಹಿಂದೂ ನದಿ ಅಂತ ಕರೀತಾ ಇದ್ರು. ಆ ಹಿಂದೂ ನದಿಯೇ ಲೇಟರ್ ಆನ್ ಹಿಂದೂಸ್ತಾನ್ ಆಗಿರ್ತಕ್ಕಂಥದ್ದು. ದ ಅಬ್ರಿವೇಟೆಡ್ ವರ್ಷನ್ ಆಫ್ ಹಿಂದೂ ರೆಫರ್ಸ್ ಟು ದ ಪ್ರೆಸೆಂಟ್ ರಿಪಬ್ಲಿಕ್ ಆಫ್ ಇಂಡಿಯಾ. ಈ ರೀತಿಯಾಗಿ ವಿವಿಧ ಒಂದು ಮೂಲಗಳಿಂದ ಈ ಭಾರತಕ್ಕೆ ಅಥವಾ ಇಂಡಿಯಾಗೆ ಹಲವು ಹೆಸರುಗಳು ಬಂತು ಅಂತಕ್ಕಂಥ ಅಂಶವನ್ನು ನಮ್ಮ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟು ಮೀನಿಂಗ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಪರಿಕಲ್ಪನೆ. ಇಷ್ಟು ಇಂಪ್ಯಾಕ್ಟ್ ಆಫ್ ಜಾಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ ಭಾರತದ ಭೂಗೋಳದ ಮೇಲೆ ಭಾರತದ ಇತಿಹಾಸದ ಒಂದು ಪ್ರಭಾವ ಏನು, ಇನ್ನೇನು ಅಂಶಗಳು ಈ ಒಂದು ಭಾರತದ ಇತಿಹಾಸದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತಪ್ಪ ಅಂತಂದ್ರೆ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಸಚ್ ಆಸ್ ದ ಗ್ರೇಟ್ ಲೈಕ್ ಮೆನಿ ಫ್ಯಾಕ್ಟರ್ಸ್ ಲೈಕ್ ಇನ್ ಫ್ಯಾಕ್ಟ್ ಬೈ ದ ಇಂಡಿಯನ್ ಹಿಸ್ಟ್ರಿ ದ ಫಸ್ಟ್ ಪಾಯಿಂಟ್ ಈಸ್ ಯು ಲರ್ನ್ ಅಬೌಟ್ ಇನ್ ಪ್ರೀವಿಯಸ್ ಇಯರ್ಸ್ ಲೈಕ್ ಲೈಕ್ ಹೈ ಸ್ಕೂಲ್ ಲೆವೆಲ್ ಯು ನೋ ವೆರಿ ವೆಲ್ ಅಬೌಟ್ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಓಕೆ. ದ ಫಸ್ಟ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಸಚ್ ಆಸ್ ಲೈಕ್ ದ ಹಿಮಾಲಯನ್ಸ್ ಅಂಡ್ ದ ನಾರ್ಥನ್ ಪ್ಲೈನ್ಸ್ ದ ಡೆಸರ್ಟ್ ಅಂಡ್ ಥರ್ಡ್ ಒನ್ ಈಸ್ ಮೌಂಟೈನ್ಸ್ ಅಂಡ್ ಫೋರ್ತ್ ಒನ್ ಈಸ್ ಡೆಕನ್ ಪ್ಲಾಚ್ಯೂ ಅಂಡ್ ಸಿಕ್ಸ್ತ್ ಒನ್ ಈಸ್ ದ ಕೋಸ್ಟಲ್ ಲೈನ್ ಅಂಡ್ ಅನದರ್ ಒನ್ ಈಸ್ ದ ಮೌಂಟೈನ್ಸ್ ಓಕೆ. ದಿಸ್ ಮೇಜರ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಆರ್ ಫೀಚರ್ಸ್ ಆಫ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಇನ್ಫ್ಯಾಕ್ಟ್ ಬೈ ಇಂಡಿಯನ್ ಹಿಸ್ಟ್ರಿ ದ ನಾರ್ದರ್ನ್ ಪ್ಲೈನ್ಸ್ ದ ಡೆಸರ್ಟ್ ಮೌಂಟೈನ್ಸ್ ಡೆಕನ್ ಪ್ಲಾಟ್ಯೂ ದ ಕೋಸ್ಟಲ್ ಲೈನ್ ಅಂಡ್ ದ ಮೌಂಟೈನ್ಸ್. ಇಷ್ಟು ಈ ಎಲ್ಲ ಅಂಶಗಳು ಭಾರತದ ಇತಿಹಾಸದ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರಿ ನಮ್ಮ ಭಾರತದ ಇತಿಹಾಸದ ರಚನೆ ಆಗುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸಿದೆ. ಎಲ್ಲ ಅಂಶಗಳ ಬಗ್ಗೆ ನಿಮಗೆ ಆಗಲೇ ನೀವು ಹೈಸ್ಕೂಲ್ ಲೆವೆಲಲ್ಲಿ ಲರ್ನ್ ಮಾಡಿದ್ದೀರಾ. ದ ನಾರ್ಥರ್ನ್ ಪ್ಲೈನ್ಸ್ ಆಗ್ಬೋದು, ದ ಡೆಸರ್ಟ್ ಆಗ್ಬೋದು, ಮೌಂಟೈನ್ಸ್ ಆಗ್ಬೋದು, ಡೆಕನ್ ಪ್ಲಾಟ್ಯೂ ಆಗ್ಬೋದು, ದ ಕೋಸ್ಟಲ್ ಲೈನ್ ಆಗ್ಬೋದು. ಇಷ್ಟು
They have helped the molded the development of different political units in cultures and build a good nations to the impact by the build the Indian history in during the ancient to modern India. ಇಷ್ಟು ಈ ತರಗತಿ ನಾವು ಎರಡು ಮೇಜರ್ ಆಗಿರತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಅಂಶದ ಬಗ್ಗೆ ನಾವು ಕುರಿತು ಚರ್ಚೆಯನ್ನು ಮಾಡೋಣ. ಆ ಅಂಶ ಯಾವುದಪ್ಪ ಅಂತಂದರೆ ದ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಎಲ್ಲರಿಗೂ ನಮಸ್ಕಾರ.